ಅಂತಾರೆ ಈ ನೋಡಿ ಈ ಗಿರೇಕಿನೇ ವಿರುದ್ಧ ಕಟ್ಕೊಂಡ್ರ ಈಗ ಅದಕ್ಕೆ ಬೆನ್ನ ಹತ್ತಿತ್ತು ಈಗ ನನಗೆ ಬೆನ್ನ ಹತ್ತಿತ್ತು ಅದು ಇಲ್ಲೇ ಒಬ್ಬ ಬೆಳಗಾವದಾಗಿನ ಒಬ್ಬ ಲೀಡರ್ ಹೇಳದ ಬಸನಗೌಡ್ರದ ಮೊದಲು ಶಿಕಾರಿಪುರ ಮ್ಯಾಗ ಮಾಡಿ ಬರ್ತಿತ್ತು ಅಲ್ಲಿ ಬೀಳ್ತಿತ್ತು ಮಳಿ ಶಿಕಾರಿಪುರ ಶಿವಮೊಗ್ಗದಾಗ ಈ ಕಡೆ ಈ ಕಡೆ ಯಮಕಾನ ಮರಳಿ ಗೋಕಾಗ್ನಾಗ ಮಳಿ ಬೀಳಕತ್ತದಂತ ಎಲ್ಲರೂ ಕೆಡ್ತಂದ್ರ ಕೆಟ್ಟಿತ್ತಂದ್ರ ಅವ್ ನಾಳೆ ಹಿಡಿದು ಎಲ್ಲಿ ಚಾಲು ಆಗ್ತಿತ್ತು ಸಿಕ್ಕಾವದಾಗ ಮಳಿ ಚಾಲು ಆಗ್ತಿತ್ತು ಅಂದು ಸಿಕ್ಕಾವದಾಗ ಮಾಡಿ ಚಾಲು ಆಗ್ತಿತ್ತು ನಮಗ್ ವಿಶ್ವಾಸ ಇತ್ತು ಬೊಮ್ಮಾಯಿ ಅವರು ಕೊಟ್ಟೆ ಕೊಡ್ತಾರೆ ನಾವು ಇದ್ರೆ ಗೆದ್ದೆ ಗೆಲ್ತೀವಿ ನಾವು ಮಂತ್ರಿ ಆಸೆಕ್ಕಾಗಿ ಬೀಳಿಲ್ಲ ಗುರುಗಳನ್ನ 2 ವರ್ಷ ನಾನು ವಿಜಯಾನಂದ ಅವರು ಲಕ್ಷ್ಮೀ ಅಕ್ಕ ಅವರು ಅರವಿಂದ್ ಬೆಲ್ಲದವರು ಏನು ನಾವು ಏನು ಟೀಮ್ ಅದೀವಲ್ಲ ಎಲ್ಲರೂ ಅವ್ರು ನಾವು ನಿರಂತರವಾಗಿ ದುಡಿಲಕ್ಕ ಹಚ್ಚೀವಿ ಈಗ ಅಪ್ಪಾರ ಎಲ್ಲರೂ ನೀವು 10 ಲಕ್ಷ ಮಂದಿ ಕೂಡಿದ್ರು ಮುಗೀತು ಹೋಗಿ ಮಾತು ಕಟ್ಟದಾಗ ಶ್ರೀ ಗುರು ಬಸವಲಿಂಗ ಏನು ಮಾತಾಡಿ ಭಕ್ತರು ಕೊಟ್ಟ ಮಿಸಲು ತುಪ್ಪ ಹೋಳಿಗೆ ಹೊಡ್ಕೋತ್ ಕೂತೀರಿ ಇಲ್ಲ ದುಡೀರಿ ನೀವು ನಿಮಗೆ ಎಲ್ಲೆಲ್ಲಿ ತೊಂದರೆ ಬರ್ತದೆ ನಾವು ಅದೀವಿ ನಾವು ನಾವು ಕಟ್ಟಿದ್ದೀವಿ ಯಾರೋ ಹೇಳಿದ್ರು ಒಬ್ರು ಯಾರೋ ಭಾಷಣ ಮಾಡಕ್ಕೆ ನಮ್ಮ ಪಕ್ಷದಿಂದ ಹೊರಗೆ ಬರ್ಲಿ ನಮಗಿನ ಹೊರಗೆ ಹಾಕ್ತಾರ್ರಿ ಹೊರಗೆ ಹಾಕಿದ್ರೆ ಏನಾಗ್ತದೆ ಗುರ್ತಕ್ಕ ಅಲ್ಲೋಲ್ ಕಲ್ಲೋಲ್ ಆಗ್ತದೆ ಕರ್ನಾಟಕದಾಗ ಹೊರಗೆ ಹಾಕೋದು ಹೊರಗೆ ಹಾಕೋದು ಹೋಗೈತೆ ಕಾಲದು ಒಬ್ಬ ಅಂತರೂ ಕಂಟಿನ್ಯೂ ಬೇನೆ ಎತ್ತಿದ್ದು ನನಗೆ ಆದಷ್ಟು ಬೇಗನೆ ತಕ್ಷಣ ಯತ್ನಾಳಿಗೆ ನೋಟಿಸ್ ಕೊಡಿ ಯತ್ನಾಳಿಗೆ ಹೊರಗೆ ಹಾಕಿ ಯತ್ನಾಳಿಗೆ ಹೊರಗೆ ಹಾಕಿ ಹಿಂಗಾಗಿ ಹೊರಗೆ ಹಾಕಿ ಹಾಕಂದ ಕಡೆಗೆ ನಾವು ಕರ್ನಾಟಕದಿಂದ ಹೊರಗೆ ಹಾಕಿಬಿಟ್ಟಿ ಇಲ್ಲಿ ಬೇಡೇ ಬೇಡ ಅಂತೇಳಿ ಅದಕ್ಕೆ ಇವತ್ತೇನು ನಮ್ಮ ಶಕ್ತಿ ಐತಲ್ಲ ಕರ್ನಾಟಕದಾಗ ಇವತ್ತು ಪಾದಯಾತ್ರೆ ಮಾಡಿದಂಥ ದಿವಸದಿಂದ ಪಾದಯಾತ್ರೆ ಅಂದರೆ ಹೆಂಗಿರ್ತದೆ ಅದು ಒಂದು ಪವಿತ್ರವಾದಂಥದ್ದು ಅದು ಭಕ್ತಿ ಶ್ರದ್ಧೆಯಿಂದ ಏನು ಮಾಡ್ತಾರೆ ಅಲ್ಲಿ ಒಂದು ಶಕ್ತಿ ತಯಾರಾಗ್ತದೆ ಹಿಂದಿನ ಎಲ್ಲ ಋಷಿ ಮುನಿಗಳು ಪಾದಯಾತ್ರೆ ಮಾಡ್ತಿದ್ರು ಹಿಮಾಲಯಕ್ಕೆ ಹೋಗ್ತಿದ್ರು ನಡ್ಕೋತಾ ಯಾಕೆ ಜೈನ ಮುನಿಗಳು ನೋಡ್ತಿರಲ್ಲ ನೀವು ಅವರು ಎಷ್ಟು ಶ್ರೀಮಂತರಿರ್ತಾರೆ ಮೊನ್ನೆ ರಿಲಯನ್ಸ್ ಕಂಪನಿ ಒಬ್ಬ ವೈಸ್ ಪ್ರೆಸಿಡೆಂಟ್ ರಿಲಯನ್ಸ್ ತಿರು ಅಬಾಯಿ ಅಂಬಾನಿ ಅವರು ಎಷ್ಟು ಇವತ್ತು ಜಗತ್ತಿನ 8ನೇ ನಂಬರೇ ಅದು ಅರವಿಂದ್ ಅವ್ರಿಗೆ ಗುರ್ತು ನಮಗೆ ನಂಬರ್ ಗುರ್ತಾಗೋದಿಲ್ಲ ಥರ್ಡ್ ಮೂರನೇ ಶ್ರೀಮಂತ ಅವ್ರ ಬಳಿ ಒಬ್ಬ ವೈಸ್ ಚೇರ್ಮನ್ ದೀಕ್ಷಾ ತೊಗೊಂಡು ಹೋದ ವರ್ಷ ತಗೊಂಡು ಸನ್ಯಾಸಿಯಾಗಿ ಒಂದು ಪಾದಯಾತ್ರೆ ಮಾಡ್ಲಿಕ್ಕತ್ತಾರೆ ಆ ಪಾದಯಾತ್ರೆಯಿಂದ ಪ್ರಾರಂಭ ಆಯಿತು ಪ್ಯಾಲೇಸ್ ಗ್ರೌಂಡಲ್ಲಿ ಸಭಾ ಆಯಿತು 10 ಲಕ್ಷ ಜನ ನಮ್ಮ ಶಕ್ತಿ ಗುರ್ತಾಗಿದ್ದೆ ಅವತ್ತು ಪಂಚಮಸಾಲರನ್ನು ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.